ಎಸ್, ಇನ್ನೊಂದು ಡೇ ಒನ್ ಇಂದ ಒಂದು ಸ್ವಲ್ಪ ಡಿಸ್ಕಸ್ ಆಗ್ತಿರೋ ವಿಚಾರ ಅಂದರೆ ಸಿರಿಯವರ ಮದುವೆ ವಿಚಾರ. ನಿನ್ನೆ ತಾರಮ್ಮ ಕೂಡ ಅದನ್ನು ಕೇಳಿದರು. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ, ನಾನು ಒಂದು ಹೇಳೋದೇನಂತಂದರೆ, ಆ್ಯಕ್ಚುಲಿ ನಮಗೆ ಬೇರೆಯವರು ಈ ಪ್ರಶ್ನೆ ಕೇಳಿದಾಗೆ ನಮ್ಗೆ ಅನಿಸೋದು ಮದುವೆ ಇಷ್ಟು ಇಂಪಾರ್ಟೆಂಟು ಅಂತ. ಇಲ್ಲ ಅಂತಂದರೆ ಯಾಕೆ ಅಂತಂದರೆ, ಕರಿಯರ್ ಬೇಸ್ಡ್ ಓರಿಯೆಂಟೆಡು ಪ್ಲಸ್ ಈ ಆರ್ಟಿಸ್ಟ್ಗಳಿಗೆ ಅವ್ರದ್ದೇ ಆದಂತಹ ಒಂದು ಟೈಮ್ ಬೇಕಾಗುತ್ತೆ. ಪಾತ್ರಗಳಲ್ಲಿ ಬ್ಯುಸಿ ಇರ್ತಾರೆ, ಶೂಟಿಂಗ್ಸಲ್ಲಿ ಬ್ಯುಸಿ ಇರ್ತಾರೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹೀಗೆ ಇದೇ ವರ್ಷ ಇದೇ ಟೈಮಲ್ಲಿ ಮದುವೆ ಆಗಬೇಕು, ಹೀಗೆ ಇರಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಯಿತು ಒಂದು ಕಡೆ. ಇನ್ನೊಂದು ಕಡೆಯಿಂದ ನಾನು ಹೇಳೋದಾದರೆ, ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ನ ನಾವಿಬ್ಬರೂ ಫೇಸ್ ಮಾಡಿದ್ದೀವಿ. ನಾನು ಲಾಸ್ಟ್ ಟೈಮು ಹೇಳಿದೆ, ನೀವು ಈ ಪ್ರಶ್ನೆ ಕೇಳಿದ್ದೀರಾ ಅಂತ ನಾನು ಇದು ಹೇಳ್ತಿಲ್ಲ, ಬಟ್ ಜನ್ರಲಾಗೂ ಹೇಳಬೇಕಾಗಿದೆ. ಸೊ ಇಬ್ರಿಗೂ ಒಂದು ಸ್ವಲ್ಪ ಲಾಸಸ್ ಇತ್ತು ಪರ್ಸ್ನಲ್ ಲೈಫಲ್ಲಿ. ಸೊ ಅದೊಂದು ಸ್ವಲ್ಪ ಎಫೆಕ್ಟ್ ಆಯಿತು ಸಿರಿಗೆ. ಆ್ಯಕ್ಚುಲಿ ಎಸ್, ಮಾಡ್ಕೋಬೇಕಾಗಿತ್ತು, ಆ ಟೈಮ್ ಸರಿಯಾಗಿ ಬರಲಿಲ್ಲ. ಆ ಪರ್ಸ್ನ್ಯಾಲಿಟಿ, ಅವ್ರು ಯಾರನ್ನ ನಾವು ಸಿರಿ ಹಸ್ಬೆಂಡ್ ಅಂತ ನೋಡ್ತೀವಲ್ಲ, ಸೊ ಆ ಒಂದು ಪರ್ಸ್ನ್ಯಾಲಿಟಿ, ಆ ಫಿಗರ್ ನಮಗೆ ಇನ್ನೂ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಅದೊಂದು. ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ, ಸಿ ಮದುವೆ ಈಸ್ ನಾಟ್ ಎಂಡ್ ಆಫ್ ಎನಿಥಿಂಗ್. ಇಟ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಇಟ್ ಈಸ್ ಎ ಜರ್ನಿ. ಎಸ್, ಒಂದು ಸೋಲ್ಮೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೆನ್ನೆ ಸಿರಿನೂ ಹೇಳಿದ್ಲು, ಹೌದು ಐ ಆಮ್ ಓಪನ್ ಟು ಮ್ಯಾರೇಜ್, ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಸ್ವಲ್ಪ ಟೈಮ್ ಹಿಡಿಸ್ತು ಅವಳಿಗೆ ಡೆಫಿನೆಟಾಗಿ, ಬಿಕಾಸ್ ಮೈನ್ ವಾಸ್ ಎ ವೆರಿ ವೆರಿ ಅರ್ಲಿ ಮ್ಯಾರೇಜ್. ನಾನು ಐ ವಾಸ್ ಮ್ಯಾರಿಡ್ ಬಿಟ್ವೀನ್ 18 ಆ್ಯಂಡ್ 19. ಸೊ ಸಿ, ಕೆಲವೊಂದು ವೆಡ್ಡಿಂಗ್ಸಲ್ಲಿ ಕೆಲವೊಂದು ಕಲಿತಾರೆ. ಸೊ ಮೇ ಬಿ ಶಿ ಹ್ಯಾಸ್ ಲರ್ನ್ ಸಮಥಿಂಗ್ ಫ್ರಮ್ ಮೈ ವೆಡ್ಡಿಂಗ್ ಅಂದ್ಕೊಳ್ತೀನಿ. ಯಾವತ್ತೂ ಅವಳು ಅದ್ರ ಬಗ್ಗೆ ನನಗೇನು ಹೇಳಿಲ್ಲ. ಸೊ ಎಸ್, ಶಿ ವಿಲ್ ಗೆಟ್ ಮ್ಯಾರಿಡ್. ಅದಕ್ಕೊಂದು ಸ್ವಲ್ಪ ಶೋ ಆದಮೇಲೆ ಪ್ರಾಬಬಲಿ ನಾವು ವೇಟ್ ಮಾಡ್ತಿದ್ದೀವಿ, ಎಸ್ಪೆಷಲಿ ಮೈ ಮದರ್. ಸೊ ಮದರಿಗೆ ಸಾಕಷ್ಟು ಒಂದು ನೋವು ಕೊಟ್ಟಿದ್ದೀವಿ. ಸೊ ಇನ್ಮುಂದೆ ಆದ್ರೂ ನಾವು ಇಬ್ಬರೂ ಅವರಿಗೆ ಆದಷ್ಟು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ನೋವು ಕೊಟ್ಟಿದ್ದೀವಿ ಅಂತಂದರೆ ಹೇಗೆ ಅಂತಂದರೆ, ಕರಿಯರಲ್ಲಿ ಬ್ಯುಸಿ ಆಗಿಬಿಟ್ಟು ಅಷ್ಟೇ ವಿನಃ ಇನ್ಯಾವ ರೀತಿನೂ ಅಲ್ಲ. ಐ ಮೀನ್ ವಿ ಕೆನಾಟ್ ಸೇ, ನಮ್ಮ ಲೈಫೇ ಅವರು, ನಮ್ಮ ತಾಯಿ. ಸೊ ನಮ್ಮ ತಂದೆನ ಕಳ್ಕೊಂಡ್ಮೇಲೆ ನಮಗೆ ಅಂತ ಒಂದು ದೊಡ್ಡವರು ನಮ್ಮ ಇರೋದು ನಮ್ಮ ಜೊತೇಲಿ ನಮ್ಮ ಅಮ್ಮನೇ. ಸೊ ಆ ಥರ ನೋವಲ್ಲ. ಸೊ ಹೀಗೆ ಕರಿಯರ್ ಬೇಸ್ಡ್ ಆಗಿಬಿಟ್ಟು ಮದುವೆ ಮಾಡ್ಕೊಂಡ್ರೆ ಈ ಪ್ರಾಜೆಕ್ಟ್ ಮುಗಿಲಿ, ಆ ಪ್ರಾಜೆಕ್ಟ್ ಮುಗಿಲಿ, ಇದು ಶೂಟಿಂಗ್ ಹೋಗ್ತಾ ಇದ್ದೀನಿ, ಚೆನ್ನೈಯಲ್ಲಿ ಶೂಟಿಂಗ್ ಹೋಗ್ತಿದ್ದೀನಿ, ಈಗ ಏನು ಅರ್ಜೆಂಟು, ನೋಡ್ಕೊಳ್ಳೋಣ, ಈಗ ನೋಡು ಒಬ್ರದ್ದು ಹಿಂಗೆ ಪ್ರಾಬ್ಲಮ್ ಆಯಿತು, ನಂದು ಹಿಂಗೆ ಆದರೆ ಹೇಗೆ. ಸೊ ಈ ಥರ ಒಂದು ಅಡಚಣೆಗಳಿಂದ ಮಾಡ್ಕೊಳ್ಳಲಿಲ್ಲ ಅಷ್ಟೇ ವಿನಃ, ಬೇರೆ ಇನ್ನೇನೂ ಇಲ್ಲ. ಡೆಫಿನೆಟಾಗಿ ಅಪ್ಕಮಿಂಗ್ ಇಯರಲ್ಲಿ ಮಾಡ್ಕೊಳ್ತಾಳೆ. ಓಕೆ, ತಾರಮ್ಮ ಬಿಗ್ ಬಾಸ್ ಮನೇಲಿ ಹೇಳ್ತಾರೆ ಏನು ಸಿರಿ ಮದುವೆ ಬಗ್ಗೆ ಏನಾಗ್ತಿದೆ, ಅವ್ರು ತಮಾಷೆ ಮಾಡ್ತಾರೆ. ಬಿಗ್ ಬಾಸ್ ಆದ ತಕ್ಷಣ ನಿಂಗೆ ಪ್ರಪೋಸಲ್ಸ್ ಬರುತ್ತೆ, ನಿನ್ನ ಮದುವೆ ಆಗಬೇಕು, ಅಲ್ಲಿನ ಡೈರೆಕ್ಟ್ ರಾಜರಾಣಿ ಶೋಗೆ ಬಾ, ಅಲ್ಲಿನ ಡೈರೆಕ್ಟ್ ನನ್ನಮ್ಮ ಸೂಪರ್ ಸ್ಟಾರ್ಗೆ ಬಾ ಅಂತ ಒಂದು ತಮಾಷೆ ಮಾಡ್ತಾರೆ. ಆ ಪಾರ್ಟ್ ಏನು ಅನಿಸ್ತು ನಿಮ್ಗೆ ನೋಡಿದಾಗ? ಈಗಂತೂ ಎಷ್ಟು ಸ್ಪಾಂಟೇನಿಯಸ್ ಆಗಿ ತಾರಮ್ಮ ಅದನ್ನು ಕೋ ರಿಲೇಟ್ ಮಾಡಿದ್ರು ಅಂತಂದರೆ, ಅದಕ್ಕೆ ಅವರು ಅಷ್ಟು ದೊಡ್ಡ ನಟಿ ಆಗಿರೋದು. ಐ ಮೀನ್, ಇಟ್ ಈಸ್ ನಾಟ್ ಈಸಿ ಟು ಕೋ ರಿಲೇಟ್. ಸೊ ಹಾಗಿರಬೇಕಾದ್ರೆ ಫಸ್ಟ್ ಅವ್ರು ಹೇಳಿದ್ರು, ನೀವೇ ಹೇಳಿದ್ರಿ, ಮದುವೆ ಮಾಡ್ಕೋ, ಆಮೇಲೆ ರಾಜಾರಾಣಿ ಶೋಗೆ ಬಾ, ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರಿಗೆ ಬಾ ಅಂತ. ತುಂಬ ಖುಷಿಪಟ್ಟಿದ್ದು, ತುಂಬ ಇಷ್ಟಪಟ್ಟಿದ್ದು ನಮ್ಮ ತಾಯಿ ಅದನ್ನು. ಸೊ ಐ ಮೀನ್, ಅವರು ಒಂದು ಕಣ್ಣಲ್ಲಿ ಆಲ್ಮೋಸ್ಟ್ ಒಂದು ಸ್ಮಾಲ್ ಟಿಯರ್ಸೇ ಇತ್ತು. ಎಷ್ಟು ಚೆನ್ನಾಗಿ ಹೇಳಿದರು ತಾರಮ್ಮ. ಸೊ ನನ್ನ ಸಿ, ಯಾವ ತಾಯಿಗೆ ಇಷ್ಟ ಇರೋದಿಲ್ಲ ಮಗಳಿಗೆ ಮದುವೆ ಮಾಡಬೇಕು, ಅವ್ರನ್ನ ಸೆಟಲ್ ಮಾಡಬೇಕು ಅಂತ. ಟೈಮ್ ಕೂಡ ಬರಲಿಲ್ಲ, ಸಂದರ್ಭಗಳಾಗಲಿಲ್ಲ. ಸೊ ಅದಕ್ಕೋಸ್ಕರ ಎಸ್, ತಾರಮ್ಮ ಅವ್ರು ಹೇಳಿದ್ದು ನಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು, ತುಂಬ ಖುಷಿ ಕೊಡ್ತು. ನಾವು ಅದನ್ನೇ ಫಾಲೋ ಮಾಡ್ತೀವಿ.